ಅಕ್ಕಪಕ್ಕ ರಕ್ಷಣೆಗೆ ನಾವು ಯಾವ ಥರ ಭಾಗವಹಿಸ್ಬೇಕು? ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇದೆ ಈಗ ಸದ್ಯಕ್ಕೆ, ಕಿ ಅಕ್ಕಪಕ್ಕ ಯಾರಿದ್ದಾರೆ ಅದು ಯಾರಿಗೆ ಗೊತ್ತಿಲ್ಲ. ಸೊ ಮೊದಲೇದಾಗಿ ನಾವು ನಮ್ಮ ಹಳೆ ಪುಲಿಸಿಂಗಲ್ಲಿ ಒಂದು ನೇಬರ್ಹುಡ್ ವಾಚ್ ಸ್ಕೀಮ್ ಇರುತ್ತೆ, ಅದು ಟೈಮ್ ಮುಂಚೆ ತುಂಬ ಆ್ಯಕ್ಟಿವ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಅದು ತುಂಬ ಬ್ಯುಸಿ ಇರ್ತಾರೆ ಅವರವರ ಲೈಫಲ್ಲಿ. ತ ಅದು ಯಾರಿಗೆ ಅವರಿಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಕ್ಕಪಕ್ಕ ಅವರ ಸುರಕ್ಷೆಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕಿ ನಮಗೆ ಅವರು ಯಾರಿದ್ದಾರೆ ಅವರವ್ರಿಗೆ ಗೊತ್ತಾಗಬೇಕಾಗತ್ತೆ. ಈಗ ಅವರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ನಾವು, ಯಾರಿದ್ದಾರೆ, ಹೇಗೆ ಇದ್ದಾರೆ, ಎಲ್ಲಿಂದ ಬಂದಿದ್ದಾರೆ. ಆ್ಯಂಡ್ ಅವರದು ಏನಾದರೂ ಸಪೋಸ್ ಅವರ ಸ್ವಂತ ಯಾವುದು ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಮಾಡಿರ್ಬೋದು, ಅದರ್ವೈಸ್ ಬೇರೆ ಮೂರನೇ ಪರ್ಸನ್ ಬಂದು ಅವರ ಮನೆಯಲ್ಲಿ ಏನಾದರೂ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಮಾಡ್ಬೋದು, ಅದರ ಬಗ್ಗೆ ಜಾಗರೂಕ ಇರಬೇಕಾಗತ್ತೆ. ಈಗ ನಮ್ಮಲ್ಲಿ ಸಾಕಷ್ಟು ಕಡೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇದೆ, ತುಂಬ ಆ್ಯಕ್ಟಿವ್ ಇದೆ, ಅಪಾರ್ಟ್ಮೆಂಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇರುತ್ತೆ. ಆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಕೂಡ ಇದರಲ್ಲಿ ಭಾಗಿ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಅವರು ಈಗ ಯಾರಿದ್ದಾರೆ ರೆಗ್ಯುಲರ್ ಮೀಟಿಂಗ್ಸ್ ಇಟ್ಕೊಳ್ಬೇಕಾಗತ್ತೆ ರೆಸಿಡೆಂಟ್ ರೆಸಿಡೆಂಟ್ಸ್ದು. ಏನಾದರೂ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಆಗ್ತಾ ಇದೆ ಅದರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮೀಟಿಂಗ್ಸಲ್ಲಿ ಕೆಲವು ನಮ್ಮ ಬೀಟ್ ಅವರು ಕೂಡ ಹೋಗ್ತಾರೆ, ಅವರಿಗೆ ಇದು ಥರ ತಿಳ್ಕೊಳ್ಬೇಕಾಗತ್ತೆ ಕಿ ಏನಾದರೂ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇದೆ. ಕೆಲವು ಸಲ ನೇಬರ್ಸಿ ಸಸ್ಪಿಷಿಯಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಅವರು ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾರೆ, ಅದರ ಬಗ್ಗೆ ಕೂಡ ನಾವು ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಬೇಕಾಗತ್ತೆ. ಆದರೆ ಅಥವಾ ಯಾವುದು ಕಳ್ಳತನ ಆಗಿರ್ಬೋದು ಅವರ ಮನೆಯಲ್ಲಿ, ಅಥವಾ ಮೂರನೇ ಪರ್ಸನ್ ಬಂದು ಏನಾದರೂ ಕಳ್ಳತನ ಮಾಡಿರ್ಬೋದು, ಅವರ ಬಗ್ಗೆ ಕೂಡ ಜಾಗರೂಕತೆ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಇದೆ ಇಂಟ್ರ್ಯಾಕ್ಷನ್ ಆ್ಯಂಡ್ ಕಮ್ಯುನಿಕೇಷನ್, ಒಟ್ಟಿಗೆ ಕೂಡ ನಾವು ಜಾಸ್ತಿ ಮಾತಾಡಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಮತ್ತು ಸೇಮ್ ಆ ಗ್ರೂಪ್ ನಮ್ಮ ಪೊಲೀಸ್ ಅವರ ಜೊತೆಗೆ ಸ್ವಲ್ಪ ಮಾತಾಡಬೇಕಾಗತ್ತೆ, ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಮೇಡಮ್, ಈಗಿನ ಯಂಗರ್ ಜನ್ರೇಷನ್ಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗೋದಕ್ಕೆ ಯಾವ ರೀತಿ ಒಂದು ಮೋಟಿವೇಷನ್ ಮೆಸೇಜ್ ಕೊಡೋದಕ್ಕೆ ನೀವು ಇಷ್ಟಪಡ್ತೀರಾ? ಈಗ ನನಗೆ ಆಲ್ಮೋಸ್ಟ್ 6-7 ಇಯರ್ಸ್ ಆಗಿದೆ ಸರ್ವಿಸಲ್ಲಿ. ನಮ್ಮ ಪ್ರಕಾರ ಇದು ಬೆಸ್ಟ್ ಸರ್ವಿಸ್ ಇದೆ. ಫಸ್ಟ್ ಆಫ್ ಆಲ್, ನಮ್ಮೆಲ್ಲರಿಗೆ ಒಂದು ಯೂನಿಫಾರ್ಮ್ ಹಾಕ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಆ್ಯಂಡ್ ಯೂನಿಫಾರ್ಮ್ ನಮಗೆ ಒಂದು ಹೆಮ್ಮೆದು ವಿಷಯ ಇರುತ್ತೆ. ಆ ಥರ ಹೆಮ್ಮೆ ಇಲ್ಲ ಕಿ ಜನ ನಮ್ಮಿಂದ ಹೆದರ್ಸ್ತಾ ಇದ್ದಾರೆ ಅಥವಾ ಯಾವುದು ನಮಗೆ ನೋಡಿ. ಹೆಮ್ಮೆ ಇರಬೇಕಾಗತ್ತೆ, ಜನರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ಆ್ಯಂಡ್ ಆ ನಂಬಿಕೆ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ತರಹ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಸಿಗುತ್ತೆ. ಯಾರು ನಿಷ್ಠೆಯಿಂದ ಒಳ್ಳೆಯ ಭಾವನೆಯಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರ್ತಾರೆ ಅವರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಬೇಸಿಕ್ಲಿ ಯಾರಿಗೆ ಈಗ ಪಬ್ಲಿಕ್ಗೆ ಸಹಕಾರ ಮಾಡಲಿಕ್ಕೆ ಅಥವಾ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ಇಷ್ಟ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್, ಬರಬೇಕಾಗತ್ತೆ. ನಮಗೆ ಸಿ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಪ್ರತಿ ಕೆಲಸ ಅಲ್ಲಿ ಕೆಟ್ಟವರು ಇರ್ತಾರೆ, ಬಟ್ ಎಲ್ಲ ಕೆಟ್ಟವರ ಹೆಸರಲ್ಲಿ ಎಲ್ಲ ಎಂಟೈರ್ ಡಿಪಾರ್ಟ್ಮೆಂಟ್ ಹೆಸರು ಹಾಳಾಗಬಾರ್ದು. ಅದಕ್ಕಾಗಿ ಒಳ್ಳೆಯ ಡಿಪಾರ್ಟ್ಮೆಂಟ್ ಇದೆ, ಬನ್ನಿ. ಯಾವ ತನಕ ಯಾರೋ ಜನ ಬರೋದಿಲ್ಲ ಆ ಡಿಪಾರ್ಟ್ಮೆಂಟಲ್ಲಿ, ಫಿರ್ ಆ ಟೈಮ್ ತನಕ ಹೇಗೆ ಅವರಿಗೆ ಗೊತ್ತಾಗತ್ತೆ ಕಿ ಏನು ಇದೆ? ಸೊ ಅದಕ್ಕಾಗಿ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಪಾರ್ಟ್ಮೆಂಟ್, ಬನ್ನಿ, ಜಾಯ್ನ್ ಆಗಿ ನಮ್ಮ ಜೊತೆಗೆ ಕೆಲಸ ಮಾಡಿ. ಆ್ಯಂಡ್ ಇನ್ನೂ ನಮ್ಮ ಸಮಾಜಕ್ಕೆ ನಾವು ಒಳ್ಳೆಯದಾಗ್ಬೋದು.